ಜ್ಞಾನಪೀಠ ಪುರಸ್ಕೃತ ಸಾಹಿತ್ಯ ಮತ್ತು ಸಾಹಿತ್ಯ ಅಕಾಡೆಮಿ ಪುರಸ್ಕೃತ ಸಾಹಿತ್ಯವನ್ನ ಸರ್ಕಾರವೇ ಪ್ರಕಟಿಸಿ ಗ್ರಂಥಾಲಯ ಮಾಡಿ ಶಾಲಾ ಕಾಲೇಜುಗಳಿಗೆ ಪೂರೈಕೆ ಮಾಡಬೇಕು ಎಂದು ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಮನವಿ ಪತ್ರ ನೀಡಲಾಗಿದೆ। ಈ ಕೃತಿಗಳನ್ನು ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ಮುದ್ರಿಸಿ ಪ್ರಕಟಿಸಬೇಕು, ಕಡಿಮೆ ದರದಲ್ಲಿ ಕನ್ನಡಿಗರಿಗೆ ನೀಡಬೇಕು ಎಂದು ಶಿವಮೊಗ್ಗದ ಪ್ರವೀಣ್ ಜವಳಿ ಒತ್ತಾಯಿಸಿದ್ದಾರೆ। ಇವತ್ತು ಶಿವಮೊಗ್ಗಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಅವರಿಗೆ ಎರಡು ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ। ಮೊದಲನೇ ಮನವಿ, ಜ್ಞಾನಪೀಠ ಪುರಸ್ಕೃತರು ಮತ್ತು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರ ಸಾಹಿತ್ಯವನ್ನು ಸರ್ಕಾರವೇ ಕಾಪಿರೈಟ್ ಖರೀದಿಸಿ ಅವರೇ ಮುದ್ರಿಸಿ ಪ್ರಕಟಿಸಬೇಕು, ಕಡಿಮೆ ದರದಲ್ಲಿ ಕರ್ನಾಟಕದ ಎಲ್ಲ ಜನರಿಗೂ ಅದು ಸಿಗುವ ಹಾಗೆ ಓದುವ ಹಾಗೆ ಅವಕಾಶ ಮಾಡಿಕೊಡಬೇಕು ಅಂತ ಒಂದು ಮನವಿ. ಎರಡನೇ ಮನವಿ, ಗೋವಾ ವಿಮೋಚನಾ ಚಳವಳಿ ಹೋರಾಟಗಾರರನ್ನು ಸ್ವಾತಂತ್ರ್ಯ ಹೋರಾಟಗಾರರ ಸಮ ಪರಿಗಣಿಸಿ ಅದೇ ಸೇಮ್ ಪೆನ್ಷನನ್ನು ಕೊಡಬೇಕು ಅಂತ ಹೈಕೋರ್ಟ್ ಆರ್ಡರ್ ಆಗಿದೆ, ಅದನ್ನು ಆದಷ್ಟು ಬೇಗ ಸರ್ಕಾರ ಇಂಪ್ಲಿಮೆಂಟ್ ಮಾಡಿ, ಯಾಕೆಂದರೆ ಅವರು ಆಲ್ರೆಡಿ ವಯೋವೃದ್ಧರಾಗಿದ್ದಾರೆ. ಕೆಲವೇ ದಿನಗಳು ಮಾತ್ರ ಆ ಸೇವೆಯನ್ನು ಅವರು ತಗೊಳ್ಳಲಿಕ್ಕೆ ಅವಕಾಶ ಇರುತ್ತದೆ. ದಯವಿಟ್ಟು ಇವೆರಡು ವಿಷಯವನ್ನು ಮುಖ್ಯಮಂತ್ರಿಗಳು ಸರ್ಕಾರ ಪರಿಗಣಿಸಿ ಮಾಡಿಕೊಡ್ಬೇಕಾಗಿ ವಿನಂತಿ. ತೆರಿಗೆ